Hey, hallo. Hey, Shura. ಕತ್ಲಾದ್ಮೇಲೆ ಹಂದಿನೂ ಅಪ್ಸರಿ ತರ ಕಾಣತ್ತೆ ಅನ್ನೋದಕ್ಕೆ ಇದಕ್ಕಿನ್ನ ಒಳ್ಳೆ ಎಕ್ಸಾಂಪಲ್ ಬೇಕಾ? ಇದಿಷ್ಟ ಆಗ್ಲಿಲ್ವಾ? ಓಕೆ, ಬೇರೆ ಇದು ನಿಮಗೆ ಇಷ್ಟ ಆಗ್ಲೇಬೇಕು. ಏನಾಗಿದೆ ನಿನಗೆ? ದಿವಸ ಕಾಮದೇನು ತರ ಕೊಡ್ತಾ ಇದ್ದೆ. ನನಗೆ ಎಲ್ಲಿ ವರ್ಕೌಟ್ ಆಗ್ಲಿಲ್ಲ ಅಂದ್ರೂ ನೀನ್ ಮಾತ್ರ ಗ್ಯಾರಂಟಿ ಮಿಸ್ ಮಾಡ್ತಿರ್ಲಿಲ್ಲ. ಇವತ್ತು ಏನಾಗಿದೆ ನಿನಗೆ? ಡೂಪ್ಲಿಕೇಟ್ ಕಾರ್ಡ್ ಅಂತ ನಿನಗೂ ಗೊತ್ತಾಯ್ತಾ? ನೋ, ಇದು ಒರಿಜಿನಲ್ ತರ. ದುಡ್ಡು! ಆಹಾ, ನಾನೇ ಕಿಲಾಡಿ ಅಂದ್ರೆ ತಾವು ಜಗತ್ ಕಿಲಾಡಿ. ನಾನಲ್ಲಿ ಚಿಲ್ಲರೆ ಟ್ರೈ ಮಾಡ್ತಾ ಇದ್ರೆ ತಾವಿಲ್ಲಿ ಬಂದ ಲಪ್ತಾಯಿಸ್ತಾ ಇದೀರಾ? ಎಸ್ ಎಸ್. ನನಗೆ ಈ ರೇಂಜ್ಗೆ ಐಡಿಯಾ ಬರಲೇ ಇಲ್ವೇ. ಆ ಐಡಿಯಾ ಬರೋದು ತಲೆ ಇರೋರ್ ಅಂದ್ರೆ ನನಗೆ ತಲೆ ಇಲ್ಲ ಅಂತಾನ? ತಲೆ ಇದೆ, ಬ್ರೈನ್ ಇಲ್ವಲ್ಲ. ನನ್ನ ಬ್ರೈನ್ ಬಗ್ಗೆ ಮಾತಾಡಬೇಡ. ಸಿ, ನನ್ನ ಒಂದು ಕಾಲ್ ಪೊಲೀಸರಿಗೆ, ತಾವಿಲ್ಲಿಂದ ಡೈರೆಕ್ಟ್ ಆಗಿ ಸೆಂಟ್ರಲ್ ಜೈಲಿ. ನನಗೂ ಬೇಡ, ನಿನಗೂ ಬೇಡ. ಬಂದಿದ್ರಲ್ಲಿ 50-50 ಡೀಲ್, ಓಕೆನಾ? ಆಯ್ತು, ಮರಿ ನೀನ್ ಬರಿ, ನಾನು ಎಣಿಸ್ತೀನಿ. ವೆರಿ ಗುಡ್, ನೀಲಕ್ಕ ಲಕ್ಷ. 5 ಲಕ್ಷ. 5000. ಇನ್ನ 2 0. ಸಾರಿ, ನಮ್ ಲಿಮಿಟೇಷನ್ ಇದ್ದಿದ್ದೆ. ಇನ್ನೊಂದು 0, ಇನ್ನೊಂದು 5 ಲಕ್ಷ. ಎಸ್, ಕೊಡಿಲಿ. ಇದ್ರಲ್ಲಿ 50-50 ತಾನೆ? ಹೌದು ನೋಡು, ಈ ಕಡೆ 3, ಈ ಕಡೆ 3. ಈ ಕಡೆದು ನಿನಗೆ, ಈ ಕಡೆದು ನನಗೆ, ಓಕೆನಾ? ಹುಡುಗಿ, ಏನ್ ನಮ್ ಕಿವಿಗೆ ಹೂವ? ಸೇ, ಇದೆಯಲ್ಲ 3-0, ಇದನ್ನ ತಾವೇ ಇಟ್ಕೊಳ್ಳಿ. ಇದೆಯಲ್ಲ ಬಂದ, ಇದನ್ನ ನಮಗ್ ಕೊಟ್ಬಿಡಿ. ಇದೆಂಗೆ ಇಟ್ಕೋ. ಎಸ್, ನಾವು ಇದೇ ಫೀಲ್ಡ್ ಅಲ್ಲಿ ಇದೀವಿ. ತಗೋ ಬರ್ಲ. ಎಸ್, ಬಾಯ್. ಏನು 500 ಕೊಟ್ಟು ಆರ್ ಹೋಗ್ತಾ ಇದೀಯಾ? ಅರೆ, ನೀನೇ ಹೇಳಿದ್ಯಲ್ಲ ಬಂದ ಬೇಕು ಅಂತ. ಆಯ್ದ್ರ ಮುಂದೆ 2 0 ಹಾಕಿದ್ರೆ ಎಷ್ಟು? 500 ಇಟ್ಕೊಳ್ಳಮ್ಮ. ಯಾರು ಕಟ್ತಾ ಇದೀಯ ಕತೆನ ನೋಡು. ಸಿಂಪಲ್ ಆಗಿ ಹೇಳ್ತೀನಿ, ಕೊಟ್ಟಷ್ಟು ಇಸ್ಕೊಂಡು ಸುಮ್ನೆ ಹೋಗ್ಬಿಡು. ಅಲೋ ಅಲೋ ಅಲೋ, ನನ್ನೇ ದುಬಾಲ್ ನನ್ ಮಗ ಅನ್ಕೊಂಡ್ಯಾ? ಸೇ, ಮರ್ಯಾದೆಯಿಂದ ಅರ್ಧ ಮಡಗದ್ರೆ ಸರಿ, ಇಲ್ಲ ಅಂದ್ರೆ 1-0. ನೋಡು, ಕಣ್ಣಿಟ್ರೆ ಫ್ರೀಜು, ಕೈ ಇಟ್ರೆ ಸೀಜು, ಚಿಪ್ಪು ಚಿತ್ರಾನ್ನ ಆಗ್ಬಿಡುತ್ತೆ. ಬಡತೆ ಇರೋದೊಂದೇ ಪ್ರಾಣ, ಲೈಫ್ ಅಲ್ಲಿ ಏನೇನೋ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದೀನಿ. 50-50 ಬೇಡ, ಅಟ್ ಲೀಸ್ಟ್ 40. ನೋ, 30. 30 ಇಲ್ಲ, 60 ಇಲ್ಲ. ಓ, ಹಂಗಿಲ್ಲ ಅನ್ಬೇಡಮ್ಮ, ಅಟ್ಲೀಸ್ಟ್ 20 ಕೊಡು. ಆ ಡಬ್ಬ ನನ್ನ ಮಗನ ಜೊತೆ ಪಾರ್ಟ್ನರ್ಶಿಪ್ ಮಾತಾಡ್ಬಿಟ್ಟಿದೀನಿ, ಪರ್ಸೆಂಟೇಜ್ ಕೊಡ್ಬೇಕು. ಹಂಗ್ ಬಾ ದಾರಿಗೆ. ಕಾರ್ಯಕ್ರಮ ಇದೆಯಾ? ಇಬ್ರದು ಒಂದೇ ಕಸಬು, ನಮ್ಮಿಬ್ರು ಮಧ್ಯೆ ಈ ತರ ಕಿತ್ತಾಟ ಯಾಕೆ? ಇನ್ನೊಂದ್ಸಲ ಈ ತರ ಏನಾದ್ರು ಪಾರ್ಟ್ನರ್ಶಿಪ್ ಡೀಲ್ ಇದ್ರೆ ಹೇಳಿ, ಹೆಲ್ಪ್ ಮಾಡ್ತೇನೆ. ಓಕೆ ಓಕೆ, ಇಟ್ಕೋ. ಇಷ್ಟೇನಾ? ಓಕೆ, ಥ್ಯಾಂಕ್ ಯು. ತಗೋ, ಇದನ್ನ ಇಟ್ಕೋ. ಗಣ್ಣ, ನನ್ಗ್ಯಾಕೆ ಇಟ್ಕೋ ಮರಿ? ಅಯ್ಯೋ ಬೇಡ ಸುಮ್ಮನೆರಮ್ಮ, ನಾವಿನ್ನೂ ಈ ರೇಂಜಿಗೆ ಬೆಳೆದಿಲ್ಲ. ಮುಂದಿನ ವರ್ಷ ದೀಪಾವಳಿಗೆ ಪಟಾಕಿ ಹೊಡಿಯಕ್ಕಾಗತ್ತೆ. ಇದು ಪಟಾಕಿ ಗಣ್ಣ.